ನಮಸ್ಕಾರ. ಮಾತೃಭೂಮಿ ಕನ್ನಡ ಟಿವಿಗೆ ಸ್ವಾಗತ. ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿಯ ಗಾದಿ ಖಾಲಿ ಇದೆಯಾ? ಯಾರಾದರೂ ಅದಕ್ಕೆ ಅರ್ಜಿ ಹಾಕಬೇಕಾಗಿದೆಯಾ ಅನ್ನುವಂಥ ಮಾತುಗಳು ಸಾಕಷ್ಟು ಚರ್ಚೆಯಾಗ್ತದೆ. ಯಾಕೆ ಅಂತಂದರೆ ಕೆಲವೇ ದಿವಸಗಳಲ್ಲಿ ಕುಮಾರಸ್ವಾಮಿ ಅವರು ಅಧಿಕಾರದ ಕೆಳಗಿಳಿತಾರೆ. ಅಧಿಕಾರದ ಕೆಳಗಿಳಿದ ತಕ್ಷಣ ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ. ಯಾರು ಮುಖ್ಯಮಂತ್ರಿ ಆಗಬೇಕು? ಒಂದು ಕಡೆಗೆ ಈಗಾಗಲೇ ಬಿಜೆಪಿ ಆಪರೇಷನ್ ಕಮಲ ಆರಂಭ ಮಾಡ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಬಹುದು ಅಂತ ಇನ್ನು ಕೆಲವೊಬ್ಬರು ಸಿದ್ದರಾಮಯ್ಯರ ಬೆಂಬಲಿಗರು ಇವತ್ತು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೆ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಒತ್ತಡ ನಮ್ಮದು ಈಗಾಗಬಹುದು, ಇನ್ಯಾವಾಗಲಾದರೂ ಆಗಬಹುದು. ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಬೇಕು ಎಂದು ಹಾಗಾದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅಧಿಕಾರದ ಕೆಳಗಿಳಿಯಲಿಕ್ಕೆ ಒಪ್ಪಿಕೊಂಡಿದ್ದಾರಾ? ಅಥವಾ ಕೆಳಗಿಳಿಯುವ ಪರಿಸ್ಥಿತಿ ಬಂದು ಒದಗಿದೆಯಾ? ಅಥವಾ ಅಧಿಕಾರವನ್ನು ನಡೆಸಲಿಕ್ಕೆ ಆಗಲಾದಷ್ಟು ಏನಾದರೂ ಆರೋಗ್ಯ ಹದಗೆಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳ ಜೊತೆಗೆ ಗೋಪಾಲಕೃಷ್ಣ ಬೇಳೂರು ಅವರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೇರಳಕ್ಕೆ ಹೋಗಿರುವುದು ಮಾಟ ಮಂತ್ರ ಮಾಡಿಸಿಕೊಂಡು ಬರೋದಕ್ಕೋಸ್ಕರವಾಗಿ ಅಂತ. ಮಾಟ ಮಂತ್ರವನ್ನು ಮಾಡಿಸಿಕೊಂಡು ಬಂದು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿ ಅವರು ಅಧಿಕಾರಕ್ಕೆ ಏರುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಾಗಾಗಿಯೇ ಕೇರಳಕ್ಕೆ ಹೋಗಿದ್ದಾರೆ ಎನ್ನುವ ಮಾತುಗಳು. ಇನ್ನೊಂದು ಕಡೆಗೆ ಸೂಪರ್ ಸಿಎಂ ಅಂತ ನಾವೇನು ಕರಿತೀವಿ, ಎಚ್ ಡಿ ರೇವಣ್ಣನವರು ಹೇಳ್ತಾರೆ, ನಮಗೆ ಯಾವುದೇ ಮಾಟ ಮಂತ್ರಗಳು ನಮಗೇನೂ ತಟ್ಟುವುದಿಲ್ಲ, ಕುಮಾರಸ್ವಾಮಿ ಅವರು ನಿರಂತರವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿತಾರೋ, ಒಟ್ಟಿನೊಳಗೆ ಸಮನ್ವಯ ಸಮಿತಿಯಲ್ಲಿನ ಕೊರತೆ, ಇನ್ನೊಂದು ಕಡೆ ಯಡಿಯೂರಪ್ಪನವರ ಒತ್ತಡ, ಯಾವುದು ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಖ್ಯಮಂತ್ರಿಯ ಹುದ್ದೆ ಸೇಫ್ ಆಗಿಲ್ಲ ಅನ್ನೋದಂತೂ ಮಾತ್ರ ಸತ್ಯ.